ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ ಬಡಿಗೇರ್. ಮೊದಲಿಗೆ ವಿವರ. ನಗರದ ಕನಕದಾಸ ವೃತ್ತದಲ್ಲಿ ಸಂತಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವ. ಸಂತಶ್ರೇಷ್ಠ ಕನಕದಾಸ ಜಯಂತಿಯನ್ನು ನಗರದ ಹತಲಗೇರಿ ನಾಕಾದಲ್ಲಿರುವ ಕನಕದಾಸ ವೃತ್ತದಲ್ಲಿ ಗುರುವಾರ ಆಚರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರಯ್ಯಸ್ವಾಮಿ ಹಿರೇಮಠ್, ಗದಗ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕಳೆ, ನಗರಸಭೆ ಸದಸ್ಯರು, ಸಮುದಾಯದ ಗಣ್ಯರು, ಮುಖಂಡರುಗಳು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೇಡಮ್, ಅಷ್ಟೇ ನಿಂದಿರಿ ಮೇಡಮ್, ಅಷ್ಟು ನಿಂದಿರಿ, ಕೈ ಬಿಡ್ರಿ, ಕೈ ಬಿಡ್ರಿ. ಎಲ್ಲರೂ ನೋಡಿ ಪ್ರಕಾಶ್, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನಾಲ್ಕು ಈ ಎಡಿ ವಯಸ್ಸಿನಲ್ಲಿ ಶ್ರೇಷ್ಠ ಕನಕದಾಸರಿಗೆ 536ನೇ ಕನಕ ಜಯಂತ್ಯೋತ್ಸವಕ್ಕೆ ರಮಣ ಇದ ಕಡೆ ಸರ್ ವೈಡಾಗ್ರಿ, ಇನ್ನು ಜಂಪಣ್ಣವ್ರ ಸರ್ ವೈಡಾಗ್ರಿ. ಸರಳವಾಗಿ ಕಾರ್ಯಕ್ರಮ ಇಲ್ಲೇ ಜರುತ್ತಾ ಇದೆ. ಇವತ್ತು ನಮ್ಮ ದೇಶ ಮತ್ತು ಜಗತ್ತು ಕಂಡಿರ್ತಕ್ಕಂಥ ಸಮಾಜದ ಉದ್ಧಾರಕರು, ಸಮಾಜದ ಒಂದು ಏಳಿಗೆಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಕನಕದಾಸರು ಒಬ್ಬರು ಕೂಡ. ಸೂರ್ಯಚಂದ್ರವರೆ ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಇರುವ ಹಾಗೆ ಅವರ ಕೆಲಸ ಮಾಡಿದ್ದಾರೆ ಕನಕದಾಸರು. ಆ ಒಂದು ಕಾಲಕ್ಕೆ ಏನೇನು ನಮ್ಗೆ ಸಂದೇಶಗಳನ್ನು, ತತ್ವಗಳನ್ನು ನೀಡಿದ್ದಾರೆ, ಅವೆಲ್ಲ ಸಂದೇಶಗಳು, ತತ್ವಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಅಂತಕೊಂಡು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಜಾತ್ಯಾತೀತ ರಾಷ್ಟ್ರ ಅಂತ ನಾವು ದೇಶವನ್ನು ಘೋಷಣೆ ಮಾಡಿಕೊಂಡು ಸಂವಿಧಾನದೊಳಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದೊಳಗೆ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರ ಅಂತಕೊಂಡು ನಾವು ಘೋಷಣೆ ಮಾಡಿಕೊಂಡು ಕೂಡ ನಾವೆಲ್ಲರೂ ಆತ್ಮವನ್ನು ಕೇಳ್ಕೋಬೇಕಾಗ್ತದೆ. ಇನ್ನು ಜಾತ್ಯಾತೀತ ರಾಷ್ಟ್ರ ನಿರ್ಮಾಣ ಆಗೋದೇ ಇಲ್ಲ ಅಂತ. ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾತಿ ಉಪಜಾತಿಗಳು ಅವಾಗ ಬೆಳೀತಾನೆ ಇದಾವೆ. ಮತ್ತು ಕನಕದಾಸರ ಆವಾಗಿನ ಕಾಲಕ್ಕೆ ಜಾತಿ ಜಾತಿ ಅಂತ ನೀವು ಯಾಕೆ ಹೊಡೆದಾಡ್ತೀರಿ, ಕುಲವೆಂದು ಯಾಕೆ ನೀವು ಹೊಡೆದಾಡ್ತೀರಿ, ನಿಮ್ಮ ಕುಲವನ್ನು ನೆಲೆಯನ್ನು ನೀವು ಬಲ್ಲೀರ ಅಂತ ತಿಳ್ಕೊಂಡು ಅವಾಗೇ ಹೇಳ್ಯಾರ ಅವ್ರು. ಇವತ್ತು ಕೂಡ ಆಗಿಲ್ಲ, ಇದು ಒಂದಲ್ಲ ಹಲವಾರು ಸಂದೇಶಗಳನ್ನು ಅವ್ರು ಕೊಟ್ಟಿದ್ದಾರೆ. ಅವರ ಜೀವನ ಚರಿತ್ರೆಗಳು ಇಲ್ಲಿ ಬರ್ತದೆ. ವ್ಯಾಸಗುರುಗಳು ಒಂದು ಬಾಳೆಹಣ್ಣು ಕೊಟ್ಟು ಎಲ್ಲ ಭಕ್ತರಿಗೆ ಯಾರೂ ಇರಲಾರ್ದಂಗೆ, ಯಾರಿಗೂ ಕಾಣಲಾರ್ದಂಗೆ ತಿಂದು ಬಾ ಅಂತ ಕೊಟ್ರೆ ಎಲ್ಲರೂ ತಿಂದು ಬಂದಿರ್ತಾರೆ. ಕನಕದಾಸ ಒಬ್ಬನ ಗುರುಗಳಿಗೆ ವಾಪಸ್ ಕೊಡ್ತಾನೆ, ತಿಂದಿಲ್ಲ ಯಾಕಂತ ಪ್ರಶ್ನೆ ಮಾಡ್ತಾನೆ. ಯಾಕಂತ ಪ್ರಶ್ನೆ ಮಾಡಿದಾಗ ನಾ ಎಲ್ಲ ಕಡೆ ಇದು ದೇವ್ರದಾನ, ದೇವ್ರು ನೋಡ್ತಾನ, ತಿನ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಆ ರೀತಿ ಕೂಡ ಇವತ್ತು ಕೂಡ ಹಲವಾರು ತಪ್ಪುಗಳನ್ನು ಯಾರು ನೋಡೋದಿಲ್ಲ, ನಮ್ಮನ್ನು ನೋಡೋದ್ರೆ ನಾವು ಮಾಡ್ತಾ ಇರ್ತೀವಿ. ಅದನ್ನು ಮನಸ್ಸಿನಲ್ಲಿರ್ಬೇಕು. ಕನಕದಾಸ ಹೇಳ್ಯಾರ ದೇವ್ರು ಎಲ್ಲ ಕಡೆಗೆ ಇರ್ತಾನೆ, ಯಾರೂ ನೋಡಲಿಲ್ಲ ಅಂದರೂ ಕೂಡ ದೇವ್ರ ಹೋದ ನೋಡವ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅಂತ ಒಂದು ಸಂದೇಶ ಕೊಟ್ಟಿರ ನಮ್ಮ ಜೀವನದೊಳಗೆ ಒಂದಲ್ಲ ಎರಡಲ್ಲ ಹಲವಾರು ಸಂದೇಶಗಳು ಕೊಟ್ಟಾರೆ. ಅವೆಲ್ಲ ಸಂದೇಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಒಂದು ಉತ್ತಮವಾದಂಥ ಒಂದು ಸಮಾಜವನ್ನು, ಬಲಿಷ್ಠವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ
ನಾವೆಲ್ಲರೂ ಗಣಿಯಾಗೋಣ ಅಂತಕೊಂಡು ಹೇಳಿ ಇಲ್ಲಿ ನೆರೆದಂತ ಯಾಕಂದ್ರೆ ಎಲ್ಲರೂ ಹಿರಿಯರದ ಎಲ್ಲರೂ ಯಾವ ಹೆಸರು ತಗೊಂಡಿಲ್ಲ ನಾನು ತಪ್ಪು ಬಾಯಿಸಬಾರ್ದು ಎಲ್ಲ ಸಮಾಜದ ಮುಖಂಡರು ಏನಿದ್ದಾರೆ ನಮ್ಮ ಪಕ್ಕೀರಪ್ಪ ಹೆಸರು ಇರ್ಬೋದು ರವಿ ದಂಡಿನವರು ಇರ್ಬೋದು ಮತ್ತು ವಾಸಣ್ಣ ಕುರುಡಿಗರು ಇರ್ಬೋದು ಮತ್ತೆಲ್ಲ ಚುನಾಯಿತ ಪ್ರತಿನಿಧಿಗಳೆಲ್ಲ ಅದಾರು ನಿಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತು ದಸರಾ 536ನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಆ ಭಕ್ತಿಗೆ ಇನ್ನೊಂದು ಹೆಸರೇ ಕನಕದಾಸ ಅಂತ ಹೇಳ್ಬೋದು ಯಾಕೆಂದರೆ ಕೃಷ್ಣನನ್ನೇ ತನ್ನ ಕಡೆ ಬಳಸ್ಕೊಂಡು ಇರುವಂತಹ ಮಹಾನ್ ವ್ಯಕ್ತಿ ಕನಕದಾಸರು ಇನ್ನೊಂದು ಸಾಹಿತ್ಯ ಮತ್ತು ವಚನಗಳನ್ನು ಕೊಟ್ಟೋದ್ರ ಮೂಲಕ ಎಷ್ಟೋ ಪೀಳಿಗೆಗೆ ಅವರು ಮಾದರಿಯಾಗಿದ್ದಾರೆ ಉದಾಹರಣೆ ಸರ್ ಹೇಳಿದ್ರು ಈಗ ಕುಲವೆಂದು ಹೊಡೆದಾಡಬೇಡಿ ಅಂತ ಆದ್ರದು ಅದು ಒಂದೊಂದು ಲೈನ್ ಕೂಡ ಅಷ್ಟೊಂದು ಅರ್ಥಗರ್ಭಿತವಾಗಿದೆ ಸುಮಾರಷ್ಟು ಸಾಹಿತ್ಯ ಮತ್ತು ಸಂಗೀತಕ್ಕೆ ನೀವು ಕೇಳಿದ್ದೀರ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಅಂತ ಸುಮಾರಷ್ಟು ಸಂಗೀತಕ್ಕೆ ಕೂಡ ಅವರು ಕೊಡುಗೆಯನ್ನು ಕೊಟ್ಟಂಗಾಗಿದೆ ಹೀಗೆ ನಮಗೆ ಒಟ್ಟು ಒಳ್ಳೆ ಮಾನವತಾವಾದಿ ಮತ್ತು ಇವತ್ತಿನ ಕಾಲಕ್ಕೆ ನಾವು ಒಂದೊಂದು ವಚನಗಳನ್ನು ಕೂಡ ಹೇಗೆ ನಾವು ಬಸವಣ್ಣನ ವಚನಗಳನ್ನು ಒಂದೊಂದು ಕೂಡ ಅಡಿಮುತ್ತುಗಳು ಇದು ಸಹ ಅಷ್ಟೊಂದು ಅಡಿಮುತ್ತುಗಳೇ ಆಗಿದೆ ಒಟ್ಟು ಈ ಒಂದು ಜಯಂತಿ ಆಚರಣೆ ಮೂಲಕ ಮುಂದಿನ ಪೀಳಿಗೆ ಈ ವಚನಗಳನ್ನು ನಾವು ಹೇಳ್ಕೊಳ್ಳೋದ್ರ ಮೂಲಕ ಅವರ ಏನು ತತ್ವಗಳಿದೆ ಅದನ್ನು ಅನುಸರಿಸೋ ಮೂಲಕ ನಾವು ಆದಷ್ಟು ಸಮಾಜಕ್ಕೆ ನಾವು ಈಗ ಏನಿದೆ ಜಾತಿ ಅದು ಇದು ಎಲ್ಲ ಇದೆಯಲ್ಲ ಅದನ್ನೆಲ್ಲ ಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಹಕಾರಿಯಾಗುತ್ತೆ ಆ ರೀತಿ ಅರ್ಥಗರ್ಭಿತ ಜಯಂತಿ ಆಚರಣೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಹಳ ಸಂತೋಷ ಇದು ಬಾದ ವರ್ಷನೂ ಕೂಡ ಸರ್ಕಾರ ಒಂದು ಮುಂದೆ ಸೂಚನೆ ಮಾಡಿತ್ತು ಮತ್ತು ಅದು ಆ ಇದನ್ನು ಒಂದು ಕದಕ ಜಯಂತಿಯನ್ನು ರಾಜ್ಯ ಮಟ್ಟ ಮಾಡಬೇಕಂತ ಏನಿತ್ತು ಮುಂದೆ ಹಾಕಿದ್ರು ಆಗ ನಮ್ಮ ಜಿಲ್ಲಾ ಅಧಿಕಾರಿಗಳೇ ಆಗಲಿ ಇರ್ತಂಥ ಚುನಾಯಿತ ಪ್ರತಿನಿಧಿಗಳಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಎಲ್ಲರೂ ಈಗ ಸರ್ ಹೇಳಿದರು ಮೇಡಮ್ ಅವರು ಹೇಳಿದರು ನಾವು ಹುಟ್ಟು ಒಕ್ಕಸ ಮುಕ್ಕ ಸಾವು ನಿಶ್ಚಿತ ಈಗ ಎರಡರ ಮಧ್ಯದಲ್ಲಿ ನಾವೇನು ಹಿಡಿದು ಬಂದಿರ್ತೀವಿ ಜಯಂತಿ ಆಚರಣೆ ಮಾಡ್ತಾರೆ ಹನ್ನೆರಡು ಶತಮಾನ ಅಣ್ಣ ಬಸವಣ್ಣವರು ಕೂಡ ಇವನಾರವ ಇವನಾರು ಅನ್ನದೆ ಇವ ನಮ್ಮವ ಇವ ನಮ್ಮವ ಎಂದ ಏನು ವಾಣಿ ಕೊಟ್ಟರ ಅದೇ ರೀತಿ ಕನಕದಾಸರು ಕೂಡ ಕುಲ ಕುಲ ಎಂದು ಹೊಡೆದಾಡಿದ್ರೆ ನಿಮ್ಮ ಕುಲನೆಯಲ್ಲಿ ಬಲ್ಲಿರ ಅಂತ ಹೇಳಿ ಅನೇಕ ಸಂತರು ಶರಣರು ಹೇಳಿದ ಮಾತನ್ನು ನಮ್ಮ ಜೀವನದಲ್ಲಿ ಹೇಳಿಕೊಂಡು ನಾವು ಸಂತರಾಗೋದು ಬೇಡ ನಾವು ಇದು ಆಗೋದು ಬೇಡ ಸನ್ಯಾಸ ಆಗೋದು ಬೇಡ ಅವರು ಕೊಟ್ಟಂಥ ಏನು ಕನಕದಾಸರು ಅನೇಕ ರಾಮದಾನ ಚರಿತ್ರೆ ಮುಂಡಿಗೆಗಳನ್ನು ಅನೇಕ ನಮ್ಮ ಕಾವ್ಯಗಳಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಜೀವನದಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡು ವಿಶ್ವಮಾನವ ದಾಸರನ್ನ ಕನಕದಾಸರನ್ನು ಹಾಗೂ ಬಸವಣ್ಣವರನ್ನು ನಾವು ಸಂವಿಧಾನ ರಚನೆ ಮಾಡಬೇಕಾದ್ರೆ ನಾವು ರಾಜಕೀಯ ನಡೆಸಬೇಕಾದ್ರೆ ಅಂಬೇಡ್ಕರ್ ನೆನೆಸ್ಬೇಕಾಗಿತ್ತು ನಾವು ಇವತ್ತಿನ ದಿವಸ ಅಂತ ಕೊಡುಗೆ ನಮ್ಮ ದೇಶಕ್ಕೆ ಒಂದು ಎಲ್ಲ ಮಹಾತ್ಮರು ಸಂತರು ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ಜೀವನ ನಡೆಸಿಕೊಂಡು ನಾವು ಪಾವನ ಆಗಬೇಕಾದ್ರೆ ಅಗ್ರಿ ಒಂದು ಎಲ್ಲ ರಣ ಸಂಭ್ರಮ ನಡೀಬೇಕಾದ್ರೆ ಕಿತ್ತೂರು ಚೆನ್ನಮ್ಮನು ಕೂಡ ಏನು ಸ್ವತಂತ್ರಕ್ಕಾಗಿ ಹೋರಾಡಿ ಇವತ್ತಿನ ಅಜರಮದ್ರೆ ಆಗಿಬಿಡಿದ್ರೆ ಅವರು ಕೂಡ ಅದಕ್ಕೆ ಸಂಗೊಳ್ಳಿ ರಾಯಣ್ಣನು ಇವತ್ತು ಅವಾಗ ಸಂಗೊಳ್ಳಿ ರಾಯಣ್ಣರ ಬಿಟ್ಟರೆ ಕೂಡಿಗೆ ರಾಜ್ಯ ಆಳ್ಬೋದಾಗಿತ್ತವ ಒಂದು ನ್ಯಾಯ ತತ್ವ ಸಿದ್ಧಾಂತಗಳ ನಡೆದುಕೊಂಡು ಬಂತು ಬಲಗೈ ಚೆನ್ನಮ್ಮನ ಬಲಗೈ ಬಂಡರಾಗಿ ರಾಯಣ್ಣ ನಡ್ಕೊಂಡು ಬಂದ ಅದೇ ರೀತಿ ಎಲ್ಲರೂ ಕೂಡ ಸಂತರು ಶರಣರು ಒಂದಾಗಿ ನಮ್ಮನ್ನೇನು ಅವಾಗ ಆ ಹುಟ್ಟು ಆಕಸ್ಮಿಕ ಸಾವನಿಸಿದ ನಾವೇನಾರ ಕನಕದಾಸರು ಅವಾಗ ಕುರುಬರು ಸಂದಾಗ ನಮ್ಮ ಹುಟ್ಟು ಸಂತಿಗಳನ್ನ ಹಾಕಿ ಬೇಡ್ಕೊಂಡು ಹುಟ್ಟಿಲ್ಲ ಅವರು ಕನಕದಾಸ ಇವರು ರಾಯಣ ಬಸವಣ್ಣವರು ಕೂಡ ಮೇಲುಗುರ ಸಮಯದಲ್ಲಿ ಹುಟ್ಟು ಸಂತಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಪರಮಾತ್ಮನ ಆಶೀರ್ವಾದ ನಾವು ಬಂದಿರ್ತೀವಿ ಎಲ್ಲರೂ ಒಂದಾಗಿ ಅಣ್ಣಂಬರಾಗಿ ನಡೆದುಕೊಂಡು ಹೋಗೋಣ ನಿರ್ಮಾಣದಲ್ಲಿ ಎಲ್ಲರೂ ಈಗ ಒಂದು ಗದಗಿನಲ್ಲಿ ನಾವು ಈ ಕನಕ ಜಯಂತಿಯನ್ನು ಭಾಳ ಸರಳವಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಕ್ತ ಕನಕದಾಸರು 15ನೇ ಶತಮಾನದಲ್ಲಿ ತಮ್ಮ ಸಾಹಿತ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ನಿಟ್ಟಿನಲ್ಲಿ ಅನೇಕ ಒಂದು ಕೃತಿಗಳನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಮಹನೀಯರು ಅದರಲ್ಲಿ ವಿಶೇಷವಾಗಿ ಅವರ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದಾಗ ಅದರಲ್ಲಿ ವೈಚಾರಿಕತೆಯನ್ನು ನಾವು ಕಾಣಬಹುದು ಕಾವ್ಯದ ಸತ್ವವನ್ನು ಕಾಣಬಹುದು ಮತ್ತು ವೈಜ್ಞಾನಿಕ ವಿಚಾರಧಾರೆಗಳನ್ನು ಕೂಡ ನಾವು ಅವರ ಸಾಹಿತ್ಯದಲ್ಲಿ ನೋಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಸೊ ಹೀಗೆ ಸಮಾಜದ ವಿಶೇಷವಾಗಿ ಸಮಾಜದ ಅಸಮಾನತೆಯನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಮತ್ತು ಭಕ್ತಿಯ ಪರಾಕಾಷ್ಠೆಯನ್ನು ಆ ಉಡುಪಿಯಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣನನ್ನು ತನ್ನ ಭಕ್ತಿಯ ಮುಖಾಂತರವಾಗಿ ತನ್ನೆಡೆಗೆ ಸೆಳೆಯಿರ್ತಕ್ಕಂಥ ವಿಶ್ವದ ಏಕೈಕ ಒಬ್ಬ ದಾರ್ಶನಿಕ ಅಂದರೆ ದಾಸ ಕನಕದಾಸರ ಅಂತೇಳಿ ಹೇಳ್ಬೋದು ಹೀಗಾಗಿ ಈ ಮಾನವತಾ ಸಂದೇಶವನ್ನು ನಾವೆಲ್ಲರೂ ಅಳವಡಿಸಿಕೊಂಡು ನಾವೆಲ್ಲರೂ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ಬಡ ತೊಡೋಣ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತೇನೆ ರುದ್ರಣ್ಣಗೌಡಿ ರಾಜ್ಯಾಧ್ಯಕ್ಷರು ಹಾಲ್ಮತ ಮಹಾಸಭೆ ಜಿಲ್ಲಾ ಮಟ್ಟದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ನಗರದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಜಿಲ್ಲಾ ಮಟ್ಟದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಕ್ರೀಡಾಕೂಟದಲ್ಲಿ ಪೊಲೀಸ್ ಸಿಬ್ಬಂದಿ
ರೀಲೆ, ಹಗ್ಗ ಜಗ್ಗುವುದು, ರನ್ನಿಂಗ್ ರೇಸ್ ಸೇರಿದಂತೆ ಅನೇಕ ಕ್ರೀಡೆಗಳನ್ನು ಆಟವಾಡಿ ಸಂಭ್ರಮಿಸಿದರು. ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರ ಎಸ್ ಶೆಟ್ಟಿ ಹಾಗೂ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಆಗಮಿಸಿದ್ದರು. ಮುಕ್ತಾಯ ಸಮಾರಂಭದಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಲಾಯಿತು. ಶಿರಹಟ್ಟಿ, ರೋಣ, ಗದಗ ಗ್ರಾಮೀಣ, ಗದಗ ಶಹರ, ಬೆಟಗೇರಿ, ಡಿಎಆರ್ ನರಗುಂದ್, ಮುಂಡರಗಿ ಸೇರಿದಂತೆ ವಿಶೇಷ ಘಟಕಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಮುಖ್ಯವಾಗಿ ಎಲ್ಲ ತಾವು ಸ್ಪರ್ಧಾಳುಗಳು, ಕ್ರೀಡಾಪಟುಗಳು ಮತ್ತು ಬ್ಯಾಂಡ್ ಇರ್ಬೋದು, ಎಲ್ಲರೂ ಅವರಿಗೂ ಏನಿದೆ ಮತ್ತು ಈ ಸ್ಟೇಡಿಯಂನ ಎಲ್ಲ ಸಿಬ್ಬಂದಿಗಳು, ಫಿಸಿಕಲ್ ಟೀಚರ್ಸ್ ಏನು ನಮಗೆ ಪಿ ಟೀಚರ್ಸ್ ಎಲ್ಲ ಹೆಲ್ಪ್ ಆಗಿ ಬಂದಿದ್ದಾರೆ, ಅವರು ಎಲ್ಲ ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ, ಯಾರೂ ಕೂಡ ನನ್ನ ಹೆಸರು ತೊಗೊಂಡಿಲ್ಲ ಅಂತ ಬೇಜಾರು ಮಾಡಬಾರ್ದು, ಎಲ್ಲರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಹೇಳ ಕೂತು ಸರ್ ನಮ್ಮ ಕೆರೆ ಸಮಿತಿ ಪದಾಧಿಕಾರಿಗಳ ಪ್ರೇರಣಾ ಸಭೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗದಗ ಜಿಲ್ಲೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಗದಗ ಜಿಲ್ಲೆಯಾದ್ಯಂತ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಪುನಶ್ಚೇತನಗೊಳಿಸಲಾದ ಕೆರೆ ಸಮಿತಿ ಪದಾಧಿಕಾರಿಗಳ ಪ್ರೇರಣಾ ಸಭೆ ಗುರುವಾರ ಬಾಕಳೆ ಸಮುದಾಯ ಭವನದಲ್ಲಿ ಜರುಗಿತು. ಈ ಕೆರೆ ನಮ್ಗೆ ಸಿಗಬೇಕಾದ ಮಟ್ಟಿ ಹೇಮಾವತಿ ಅಮ್ಮನವರು ಓದ್ಕೊಂಡಿರ್ತಾರೆ. ಅಮ್ಮನವರು ಒಂದ್ಸಲ ಹೆಗ್ಡೆಯವರು ಅಮ್ಮನವರು ನಮ್ಮ ಧಾರವಾಡಕ್ಕೆ ಹೋಗುವಾಗ ಧಾರವಾಡಕ್ಕೆ ದೊಡ್ಡ ಪ್ರಮಾಣ ತೆರೆದುಕೊಂಡಾಗ ಅದು ಕೆಲಸವನ್ನೇ ಇತ್ತು. ಅದು ನೋಡಿ ಈಗ ಕಟ್ಟಿ ಕಾಮ ನಡೆದು ಇದು ಯಾರು ಇಟ್ಕೋಬೇಕು ಇಷ್ಟೆಲ್ಲ ಖರ್ಚು ಮಾಡಿ ತಿಳ್ಕೊಂಡು ಹೇಳಿ ಹೇಮಾವತಿ ಅಮ್ಮನವರು ಸೂಚನೆಗೆ ಇದನ್ನ ಯಾಕೆ ಕೈ ಇಟ್ಕೋಬಾರ್ದು ಅಂತ ಕೇಳಿದಾಗ ಎಲ್ಲ ಗದಗ ಜಿಲ್ಲೆಯ ನಿರ್ದೇಶಕರಿಗೆ ಆದೇಶ ಮಾಡಿದ್ರೆ ಆ ಪ್ರಕಾರ ಹುರು ತುಂಬಿದ ಕೆರೆ ಗುರುತಿಸಿ ಇವತ್ತು ನಮ್ಮೂರು ಕೆರೆ 380ನೇ ಕೆರೆ ನಮ್ಮದು. ನೀವೇ ಉದ್ಘಾಟನೆ ಮಾಡಿದ್ದೀರಿ, ನೀವೇ ಪೂಜೆ ಮಾಡಿದ್ದೀರಿ. ಆ ಪ್ರಕಾರ ನಮ್ಮ ಶಿವಾನಂದ ಸಾಹೇಬ್ ನೋಡಿದ್ರೆ ಆ ಕಾರ್ಯಕ್ರಮ ನಡೆಯುತ್ತ ಅಂತ ಹೇಳಿ ಇವತ್ತು ಆ ಕೆರೆಯ ಆದ್ಮೇಲೆ ನಮ್ಗೆ ಏನಿದೆ ಅಂತ ಕೇಳಿದ್ರೆ 175 ಯಾವಾಗ ಕಾಯಿಲೆ ಬಂದ್ರೆ ತಮ್ಮಷ್ಟಕ್ಕೆ ತಾವು ಮಾಡೋಗ್ತಾವೆ. ಯಾಕೆ ಹೋದ್ರೆ ಅದು ಯಾವ ಧರ್ಮಸ್ಥಳ ನೀರಿ ನಮ್ಮ ಕೆರೆಯೊಳಗೆ ಬಂದೈತಿ, ಆ ನೇತ್ರಾವತಿ ನೀರು ನಮ್ಮ ಕೆರೆಯೊಳಗೆ ಹೊರತೈತಿ, ಅದರಿಂದ ನಮ್ಗೆ ಅದೇ ಒಂದು ದೊಡ್ಡ ಅವಸಾನ ಆಗೈತಿ. ಇವತ್ತು 4 ಜನ ಡಾಕ್ಟರ್ ನಮ್ಮೂರಾಗ ವಸ್ತಿ ಮಾಡಿದ್ರು. ಇವತ್ತು ಒಬ್ಬರು ಎಡಿಕ್ಷನ್ ಮಾಡೋಕೆ ಒಬ್ಬರು ಡಾಕ್ಟರ್ ಶಿವರು ಅಂತ ಮಾತನ್ನು ಇವತ್ತು ಕೈ ಹೇಳ್ತಾ ಇದ್ದೀನಿ. ಇಂಥ ಒಳ್ಳೆಯ ಕೆಲಸ ಮಾಡುವ ಪೂಜೆಗೆ ಯಾರಾದ್ರೂ ಏನಾದ್ರು ಅವ್ರು ಹೇಳಿದಾಗ ಮಾತಾಗಿ ಮಾತನಾಡಿದ್ರೆ ಅವ್ರು ತೋಳುವಲ್ಲಿ ಸಮಾಜ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ತೋಳುವಲ್ಲಿ ಅಂದ್ರೆ ಅದು ಬಾಯಿ ತಿನ್ನುತ್ತ ಬಾಯಿ ಉಗುಳುತ್ತದೆ, ಅದಕ್ಕೆ ಗುಣತ್ವಾಗಿಲ್ಲ. ಅದರಂತೆ ಅವ್ರು ಏನಾದ್ರು ಅವ್ರು ಹೇಳಿದ್ರು ಮಾಡುವಂತಹ ಮನುಷ್ಯ ಗುಣತ್ವಾಗಿರುವಂತಹ ಮನುಷ್ಯ ಅಂತ ಮಾತನ್ನು ಹೇಳಿ ಇವತ್ತು ಪೂಜೆ ಹ್ಯಾಂಗ್ ಮಾಡಬೇಕು ಅಂತ ಕೇಳಿದ್ರೆ ಭೂಮಿ ಸ್ವಾಮಿಗಳು 770 ವರ್ಷ ಹ್ಯಾಂಗ್ ಮಾಡಿದ್ರು ಅದರಂತೆ ಅವರು ಕೂಡ ಬಾಳ್ಬೇಕು. ಮತ್ತೊಂದು ನಾವು ಏನಾದ್ರು ಮನುಷ್ಯ ಬಂದ್ರೆ ಮತ್ತೆ ಇದೇ ತರ ಪೂಜೆ ಕಾಣಬೇಕಿರುವಂತ ಮಾತ ಹೇಳಿ ನನ್ನ ಮಾತು ಪ್ರತಿ ಊರಲ್ಲಿ ಕೂಡ ಈ ಕೆರೆಯ ಬಗ್ಗೆ ಅರಿವನ್ನ ಕೊಡುತ್ತಾ ಕಾರ್ಯಕರ್ತರು ನಂಬಿಕೊಂಡ ಬಂದ್ರೆ ನಮ್ಮ ಜೀವ ರಕ್ಷಣೆ ಮಾಡಿರತಕ್ಕಂತ ಜೀವದಲ್ಲ ನೀರನ್ನ ನಾವು ರಕ್ಷಣೆ ಮಾಡಬೇಕು. ನಾವು ಹೆಂಗ್ ನಮ್ಮ ಜೀವನ ಆರೋಗ್ಯವನ್ನ ಕಾಪಾಡ್ತೀವಿ ಅಂದ್ರೆ ಕೆರೆಯ ಆರೋಗ್ಯವನ್ನು ನಾವು ಕಾಪಾಡಿದ್ರೆ ಅಲ್ಲಿ ನೀರನ್ನು ನಿಲ್ಲಿಸುವಂತ ಕೆಲಸ. ಅಲ್ಲಿ ಈಗ ಎಷ್ಟೋ ಕೆರೆಗಳು ನೀರು ಮಳೆ ನೀರಿನ ಬರ್ತಕ್ಕಂತ ಮಾರ್ಗಗಳನ್ನ ನೆಟ್ ಮಾಡ್ಯಾರ ಎಷ್ಟೋ ಕೆರೆಗಳನ್ನ. ಅದನ್ನ ಆ ಗ್ರಾಮದಲ್ಲಿ ಮತ್ತು ಊರಲ್ಲಿ ಬರ್ತಕ್ಕಂತ ಎಲ್ಲ ಸಾರ್ವಜನಿಕರು ಯಾರೇ ಕೂಡಿಗೆ ಸರ್ಕಾರ ನಿಂತು ಆ ಕೆರೆ ಅಭಿವೃದ್ಧಿ ಹತ್ರ ಚಿಂತನೆಯನ್ನು ಮಾಡಿ ಕೆರೆಗೆ ನೀರು ನಿಲ್ಲಿಸುವಂತ ಕೆಲಸ ಜನರಿಗೆ ಸಂದೇಶವನ್ನು ಸಾರಿದ್ರೆ ನೀವು ಒಬ್ಬರು ಮುಂದೆ ವಹಿಸಿ ಕೆಲಸವನ್ನು ಮಾಡಿದ್ರೆ ಸಾರ್ವಜನಿಕರು ಕೈ ಜೋಡಿಸ್ತಾರೆ. ಅದಕ್ಕೆ ಈ ನೀರನ್ನ ಉಳಿಸುವಂತ ಕೆಲಸ ಈ ಒಳ್ಳೆ ಕಾರ್ಯಕ್ರಮ. ಇವತ್ತು ನಿಮ್ಗೆ ಪ್ರೇರಣೆ ಕೊಡಲಿಕ್ಕೆ ನೀರಿನ ಮಹತ್ವವನ್ನ ತಿಳಿಸುವಂತ ಕೆಲಸ ಆಗಿರಲಿ. ಅದಕ್ಕೆ ನೀವು ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳು ಭಾಗಿಯಾಗ ಮುಂದೆ ಎಲ್ಲ ಕೆರೆ ಅಭಿವೃದ್ಧಿಗಳಿಗೆ ನಾವು ಕೂಡ ಕಾರ್ಯಕರ್ತರಾಗಿ ಮತ್ತಷ್ಟು ಜನ ಹಲವಾರು ಜನರನ್ನ ಇದಕ್ಕೆ ಪ್ರೇರೇಪಿಸಿ ನೀರನ್ನ ಉಳಿಸುವಂತ ಕೆರೆಯನ್ನ ಉಳಿಸುವಂತ. ಮತ್ತೊಮ್ಮೆ ಮುಖ್ಯಾಂಶಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.